ಬನ್ನಿ ಇದೀಗ ಸುದ್ದಿಗಳ ವಿವರವನ್ನು ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಮತ್ತಷ್ಟು ದಿನಗಳ ಕಾಲ ಮುಂಗಾರು ಮಳೆ ಮುಂದುವರಿಯಲಿದೆ. ಸಾಕಷ್ಟು ಭಾಗಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದರೆ ಇನ್ನು ಹಲವಾರು ಭಾಗಗಳಲ್ಲಿ ಹಗುರವಾಗಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಇದೀಗ ವರದಿಯನ್ನು ಬಿಡುಗಡೆ ಮಾಡಿದೆ. ಬನ್ನಿ ಹಾಗಾದರೆ ರಾಜ್ಯದ ಯಾವ ಭಾಗದಲ್ಲಿ ಯಾವ ರೀತಿ ಮಳೆ ಇರುತ್ತೆ, ಪ್ರವಾಹ ಪರಿಸ್ಥಿತಿಯಲ್ಲಿ ನಿಯಂತ್ರಣ ಬರುತ್ತಾ ತಿಳ್ಕೊಳ್ಳೋಣ. ಹಲವು ಜಿಲ್ಲೆಗಳಲ್ಲಿ ಮುಂದುವರಿಯಲಿದೆ ಉತ್ತಮ ಮುಂಗಾರು. ಬೆಂಗಳೂರು ಭಾಗದಲ್ಲಿ ಹಗುರವಾದ ಸಾಧಾರಣ ಮಳೆ, ನಿರಂತರ ಬೀಸಲಿದೆ. 30-40 ಕಿಲೋಮೀಟರ್ ವೇಗದ ತಣ್ಣನೆಯ ಗಾಳಿ. ಈ ವಾರವೂ ಕೂಡ ಹಲವು ಜಿಲ್ಲೆಗಳಲ್ಲಿ ಮುಂದುವರಿಯಲಿದೆ ಮಳೆ. ಈಗ ನಾವೀಗ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಬೆಂಗಳೂರು ನಗರ ಮತ್ತು ಸುತ್ತಮುತ್ತ ಸ್ಥಳೀಯ ಮುನ್ಸೂಚನೆ, ಮುಂದಿನ 24 ಗಂಟೆಗಳ ಕಾಲದ ಹವಾಮಾನ ಮುನ್ಸೂಚನೆ ಹೀಗಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಉತ್ತಮ ಮಳೆ ಮುಂದುವರೆದಿದ್ದು ಉತ್ತರ ಕನ್ನಡ ಜಿಲ್ಲೆಯ 1 ಅಥವಾ 2 ಸ್ಥಳಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಂದರೆ ಭಾರೀ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಮತ್ತು ನಿರಂತರ ಮಳೆಯಿಂದಾಗಿ ಗಾಳಿಯ ವೇಗವು 30-40 ಕಿಲೋಮೀಟರ್ ತಲುಪುವ ಸಾಧ್ಯತೆ ಇದೆ. ಕರಾವಳಿಯ ಉಳಿದ ಜಿಲ್ಲೆಗಳ ಬಹುತೇಕ ಸ್ಥಳಗಳಲ್ಲಿ ಗಾಳಿಯ ವೇಗವು 30-40 ಕಿಲೋಮೀಟರ್ ಪರ್ ಅವರ್ ತಲುಪುವ ಸಾಧ್ಯತೆ ಇದೆ ಹಾಗೂ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಒಳನಾಡಿನ ಜಿಲ್ಲೆಗಳ ಹಲವು ಸ್ಥಳಗಳಲ್ಲಿಯೂ ಕೂಡ ಗಾಳಿಯ ವೇಗ 30-40 ಕಿಲೋಮೀಟರ್ ಪರ್ ಅವರ್ ತಲುಪುವಂತಹ ಸಾಧ್ಯತೆ ಇದೆ ಹಾಗೂ ಸಾಧಾರಣ ಮಳೆಯ ಮುನ್ಸೂಚನೆ ಇದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ನಗರ ಮತ್ತು ಸುತ್ತಮುತ್ತ ಸ್ಥಳೀಯ ಮುನ್ಸೂಚನೆ ಈ ರೀತಿ ಇದೆ. 24 ಗಂಟೆಗಳ ಕಾಲದ ಹವಾಮಾನ ಮುನ್ಸೂಚನೆಯ ಪ್ರಕಾರ ಬೆಂಗಳೂರಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ಇರಲಿದೆ. ಹಗುರವಾದ ಮಳೆಯಾಗುವ ಸಾಧ್ಯತೆ ಇದೆ. ನಿರಂತರ ಗಾಳಿಯ ವೇಗವು 40-50 ಕಿಲೋಮೀಟರ್ ಪರ್ ಅವರ್ ತಲುಪುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 27-20 ಡಿಗ್ರಿ ಸೆಲ್ಸಿಯಸ್ ಆಗಬಹುದು ಅಂತ ತಿಳಿಸಿದ್ದಾರೆ. ಮುಂದಿನ 48 ಗಂಟೆಗಳ ಕಾಲ ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲಿನ ಸ್ಥಳಗಳಲ್ಲಿ ಮೋಡ ಕವಿದಂತಹ ವಾತಾವರಣವೇ ಮುಂದುವರಿಯಲಿದೆ ಅಂತ ಹೇಳಿದ್ದಾರೆ. ನಿರಂತರ ಗಾಳಿಯ ವೇಗ 40-50 ಕಿಲೋಮೀಟರ್ ಪರ್ ಅವರ್ ಇರುತ್ತೆ. ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಇಷ್ಟು ದಿನ ಕೇವಲ ರಾಜಕೀಯ ತಜ್ಞ ಅಥವಾ ರಾಜಕೀಯ ತಂತ್ರಗಾರ ಅಂತ ಅನಿಸ್ಕೊಂಡಿದ್ದಂತಹ ಪ್ರಶಾಂತ್ ಕಿಶೋರ್ ಅವರು ಇದೀಗ ರಾಜಕೀಯ ವ್ಯಕ್ತಿಯಾಗಲು ಹೊರಟಿದ್ದಾರೆ. ತಾವೇ ಖುದ್ದಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅವರು ಒಂದು ಪಕ್ಷವನ್ನು ತಯಾರು ಮಾಡಿದ್ದು ಅದನ್ನು 2 ತಾರೀಕಿನಿಂದ ಪ್ರಾರಂಭ ಮಾಡೋದಾಗಿ ಘೋಷಣೆ ಸಹ ಮಾಡಿದ್ದಾರೆ. ಬನ್ನಿ ಹಾಗಾದರೆ ಅವರ ಪಕ್ಷದ ಹೆಸರೇನು, ಜೊತೆಗೆ ಈ ರೀತಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇರೋದು ಯಾಕೆ, ಹಾಗೆಯೇ ಯಾವ ಚುನಾವಣೆಯಲ್ಲಿ ಅವರು ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ, ಅಂದರೆ ಯಾವ ಚುನಾವಣೆಯ ಮೂಲಕ ನಮ್ಮ ದೇಶದ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡ್ತಾರೆ ನೋಡೋಣ. ರಾಜಕೀಯ ತಜ್ಞ ಈಗ ಚುನಾವಣಾ ಕಣದಲ್ಲಿ, ರಾಜಕೀಯ ಪಕ್ಷವಾಗಿ ಮಾರ್ಪಟ್ಟ ಜನ್ಸೂರಜ್. 2 ಅಕ್ಟೋಬರ್ ಹೊಸ ಪಕ್ಷ ಪ್ರಾರಂಭ. ತಂತ್ರಗಾರಿಕೆಯಿಂದ ಚುನಾವಣಾ ಕಣಕ್ಕೆ, ಗಾಂಧಿ ಜಯಂತಿಯಂದೇ ಪ್ರಶಾಂತ್ ಕಿಶೋರ್ ಹೊಸ ಪಕ್ಷ ಪ್ರಾರಂಭ. ನಾನು ಈ ಹಿಂದೆ ಹೇಳಿದಂತೆ ಜನ್ಸೂರಜ್ 2 ಅಕ್ಟೋಬರ್ ರಾಜಕೀಯ ಪಕ್ಷವಾಗುತ್ತೆ, ಅಲ್ಲದೆ ಮುಂದಿನ ವರ್ಷ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಭಾಗವಹಿಸುತ್ತೆ ಅಂತ ಪ್ರಶಾಂತ್ ಕಿಶೋರ್ ಅವರು ಹೇಳಿದರು. ಮಾಜಿ ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ಅವರು ಇದೀಗ ಭಾನುವಾರ ತಮ್ಮ ಜನ್ಸೂರಜ್ ಅಭಿಯಾನವು 2 ಅಕ್ಟೋಬರ್ ಗಾಂಧಿ ಜಯಂತಿಯ ದಿನ ರಾಜಕೀಯ ಪಕ್ಷವಾಗಲಿದೆ ಅಂತ ಘೋಷಿಸಿದ್ದಾರೆ. ಪಾಟ್ನಾದಲ್ಲಿ 2 ಮಾಜಿ ಶಾಸಕರು ಮತ್ತು ದಿವಂಗತ ಸಮಾಜವಾದಿ ವಿಕಾಸ್ ಕರ್ಪೂರಿ ಠಾಕೂರ್ ಅವರ ಮೊಮ್ಮಗಳು ಕೂಡ ಅವರ ಪಕ್ಷಕ್ಕೆ ಸೇರಿಕೊಳ್ಳಲಿದ್ದಾರೆ. ಅವರನ್ನು ಸೇರಿ ಸಾಕಷ್ಟು ಜನ ತಮ್ಮ ಪಕ್ಷಕ್ಕೆ ಸೇರಿಕೊಳ್ಳಿದ್ದಾರೆ, ಅವರ ಜೊತೆಗೆ ಕೈ ಜೋಡಿಸಲಿದ್ದಾರೆ. ಹೀಗಾಗಿ ಜನ್ಸೂರಜ್ ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದರು. ಮುಂದಿನ ವರ್ಷ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷ ಸ್ಪರ್ಧೆ ನಡೆಸಲಿದೆ ಅಂತ ತಿಳಿಸಿದರು. ನಾನು ಈ ಹಿಂದೆ ಹೇಳಿದಂತೆ ಜನ್ಸೂರಜ್ 2 ಅಕ್ಟೋಬರ್ ರಾಜಕೀಯ ಪಕ್ಷವಾಗುತ್ತೆ, ಅಲ್ಲದೆ ಸಾಕಷ್ಟು ಜನ ಮುಂದಿನ ವರ್ಷ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆಗೆ ಇಳಿಯಲಿದ್ದಾರೆ ಅಂತ ಹೇಳಿದ್ದಾರೆ. ಪಕ್ಷವನ್ನು ಯಾರು ಮುನ್ನಡೆಸ್ತಾರೆ ಎಂಬ
ಇತರ ವಿವರಗಳನ್ನು ಸೂಕ್ತ ಸಮಯದಲ್ಲಿ ನಿರ್ಧರಿಸಲಾಗುವುದು ಅಂತ ಹೇಳಿದ್ದಾರೆ. 2 ವರ್ಷಗಳ ಹಿಂದೆ ಜನ್ ಸೂರಜ್ ಪ್ರಚಾರವನ್ನು ಪ್ರಾರಂಭಿಸಿದ್ದ ಕಿಶೋರ್ ಈ ರೀತಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ಜನ್ ಸೂರಜ್ 2 ಅಕ್ಟೋಬರ್ ಪೂರ್ಣ ಪ್ರಮಾಣದ ರಾಜಕೀಯ ಪಕ್ಷವಾಗಲಿದ್ದು ಆ ಹೊತ್ತಿಗೆ ಸುಮಾರು 1 ಕೋಟಿಯಷ್ಟು ಜನ ನಮ್ಮೊಟ್ಟಿಗೆ ಕೈಜೋಡಿಸಲಿದ್ದಾರೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕರ್ಪೂರಿ ಠಾಕೂರ್ ಅವರ ಮೊಮ್ಮಗಳಾದ ಜಾಗೃತಿ ಠಾಕೂರ್ ಅವರು ಕೂಡ ಪಕ್ಷಕ್ಕೆ ಆಗಮಿಸಿದ್ದಕ್ಕೆ ಕಿಶೋರ್ ಅವರು ಅವರನ್ನು ಸ್ವಾಗತ ಮಾಡಿಕೊಂಡಿದ್ದಾರೆ. ಇದೀಗ ಮತ್ತೊಂದು ಬ್ರೇಕ್. ಬ್ರೇಕ್ ಆದಮೇಲೆ ಮತ್ತಷ್ಟು ಸುದ್ದಿಯನ್ನು ನೋಡೋಣ. ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಟೆಕ್ ಲೋಕದ ದಂತಕತೆ ಅಂತಲೇ ಕರೆಸಿಕೊಳ್ಳುವಂತಹ ಸ್ಟೀವ್ 2011 ನಿಧನರಾದರು. ಅವರು ನಿಧನರಾಗಿ ದಶಕಗಳೇ ಕಳೆದರೂ ಕೂಡ ಅವರ ನೆನಪು, ಅವರು ಬರೆದಿಟ್ಟಿದಂತಹ ಪತ್ರಗಳು ಅಥವಾ ಇಮೇಲ್ಸ್, ಬುಕ್ಗಳು ಪ್ರತಿಯೊಂದು ಕೂಡ ಆಗಾಗ ಸದ್ದು ಮಾಡ್ತಾ ಇರ್ತವೆ. ಈಗ ಸ್ಟೀವ್ ಅವರು ಬರೆದಿಟ್ಟಿದಂತಹ ಮತ್ತೊಂದು ಇಮೇಲ್ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದು ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಬನ್ನಿ ಹಾಗಾದರೆ ಆ ಇಮೇಲ್ನಲ್ಲಿ ಏನಿದೆ, ಯಾವ ವಿಚಾರದ ಬಗ್ಗೆ ಸ್ಟೀವ್ ಅವರು ಉಲ್ಲೇಖ ಮಾಡಿದ್ದಾರೆ, ಯಾವೆಲ್ಲ ಮಾತುಗಳನ್ನು ಅವರಿಂದ ನಾವು ಕಲಿಯಬಹುದಾಗಿದೆ ನೋಡೋಣ. ಟೆಕ್ ದಂತಕತೆ, ಸ್ಟೀವ್ ಅವರ ಇಮೇಲ್ ವೈರಲ್. ತಮ್ಮ ಆರೋಗ್ಯ ಮತ್ತು ವೈಯಕ್ತಿಕ ಹೋರಾಟಗಳ ಬಗ್ಗೆ ಉಲ್ಲೇಖ. ಮೆದೋಜೀರಕ ಗ್ರಂಥಿ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಸ್ಟೀವ್. ನಾನು ಅಸಹಾಯಕನಾಗಿದ್ದೆ. ಸಾವಿಗೂ ಮುನ್ನ ಆಪಲ್ ಸಹ ಸಂಸ್ಥಾಪಕ ಬರೆದಿದ್ದ ಇಮೇಲ್ ಬಹಿರಂಗ. ಟೆಕ್ ದಂತಕತೆ ಸ್ಟೀವ್ ಅವರಿಗೆ 2003 ಮೆದೋಜೀರಕ ಗ್ರಂಥಿಯ ಕ್ಯಾನ್ಸರ್ ಇರೋದು ಗೊತ್ತಾಗಿತ್ತು. 2011 ಅಕ್ಟೋಬರ್ನಲ್ಲಿ ತಮ್ಮ 56 ಆಪಲ್ ಸಹ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಕೇವಲ ತಮ್ಮ ಆವಿಷ್ಕಾರಗಳೊಂದಿಗೆ ಟೆಕ್ ಜಗತ್ತನ್ನು ರೂಪಿಸಿಲ್ಲ. ಅವರು 2010 ತಮ್ಮ ನಿಧನಕ್ಕೂ 1 ವರ್ಷ ಮೊದಲು ಸ್ವತಃ ತಮಗಾಗಿ ಬರೆದಿದ್ದ ವೈಯಕ್ತಿಕ ಮತ್ತು ರಹಸ್ಯ ಇಮೇಲನ್ನು ಅವರು ಬಿಟ್ಟು ಹೋಗಿದ್ದಾರೆ. ಸ್ಟೀವ್ ಜಾಬ್ಸ್ ಆಕ್ಟಿವ್ ವೆಬ್ಸೈಟ್ನಲ್ಲಿ ಅವರ ಪತ್ನಿ ಲಾರೆನ್ ಪೋವೆಲ್ ಜಾಬ್ಸ್ ಅವರು ಸಾರ್ವಜನಿಕವಾಗಿ ಹಂಚಿಕೊಂಡ ಇಮೇಲ್ ಈಗ ಸ್ಟೀವ್ ಜಾಬ್ಸ್ ಅವರು ಅಂತಿಮ ಕಾಲದಲ್ಲಿ ಅವರ ತಲೆಯಲ್ಲಿ ಏನೇನು ಓಡಾಡ್ತಾ ಇದ್ವು ಅಂದರೆ ಅವರ ವಿಚಾರಗಳು ಯಾವ ರೀತಿ ಇದ್ವು ಅನ್ನೋದ್ರ ಬಗ್ಗೆ ಬಹಿರಂಗಗೊಳಿಸೋ ರೀತಿಯಲ್ಲಿದೆ. ಟೆಕ್ ದಂತಕತೆ ಸ್ಟೀವ್ ಅವರಿಗೆ 2003 ಕ್ಯಾನ್ಸರ್ ಆಗಿತ್ತು, ಮೆದೋಜೀರಕ ಗ್ರಂಥಿಯ ಕ್ಯಾನ್ಸರ್ ಆಗಿತ್ತು. ಇದಾದ ಬಳಿಕ 8 ವರ್ಷಗಳ ಕಾಲ ಕ್ಯಾನ್ಸರ್ ವಿರುದ್ಧ ಹೋರಾಟ ಸಹ ನಡೆಸಿದರು. ಇಮೇಲ್ನಲ್ಲಿ ಜಾಬ್ಸ್ ಮಾನವೀಯತೆಯ ಕುರಿತು ತಮ್ಮ ಆಲೋಚನೆಗಳನ್ನು ಹಂಚಿಕೊಂಡಿದ್ದಾರೆ. ಅವರ ವೈಯಕ್ತಿಕ ಹೋರಾಟಗಳು ಮತ್ತು ಅವರ ಆರೋಗ್ಯದ ಬಗ್ಗೆ ಕಾಳಜಿ. ಇನ್ನು ವಾಣಿಜ್ಯೋದ್ಯಮಿ ಆಗಿದ್ದರೂ ಸಹ ತನ್ನನ್ನು ತಾನು ಬದುಕಿಸಿಕೊಳ್ಳೋದಕ್ಕೆ ಸಹಾಯ ಮಾಡಲು ಅಸಹಾಯಕ ಎಂಬ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಸ್ಟೀವ್ ಅವರ ಇಮೇಲ್ನಲ್ಲಿ ಏನಿದೆ? ನಾನು ತಿನ್ನುವ ಆಹಾರದಲ್ಲಿ ಸ್ವಲ್ಪ ನಾನು ಬೆಳೆಯುತ್ತೇನೆ ಮತ್ತು ನಾನು ಬೆಳೆಯುವ ಬೆಳೆಯ ಬೀಜ ಅಥವಾ ತಳಿಯನ್ನು ನಾನು ಪೂರ್ಣಗೊಳಿಸೋದಿಲ್ಲ, ಅಂದರೆ ಪರಿಪೂರ್ಣಗೊಳಿಸೋದಿಲ್ಲ. ನಾನು ನನ್ನ ಸ್ವಂತ ಬಟ್ಟೆಗಳನ್ನು ತಯಾರಿಸೋದಿಲ್ಲ. ನಾನು ಆವಿಷ್ಕರಿಸಿದ ಅಥವಾ ಸಂಸ್ಕರಿಸಿದ ಭಾಷೆಯನ್ನು ಮಾತನಾಡುತ್ತೇನೆ. ನಾನು ಬಳಸುವ ಗಣಿತವನ್ನು ನಾನು ಕಂಡುಹಿಡಿಯಲಿಲ್ಲ. ನಾನು ರೂಪಿಸದ ಅಥವಾ ಕಾನೂನು ಮಾಡದ ಸ್ವಾತಂತ್ರ್ಯಗಳನ್ನು ಮತ್ತು ಕಾನೂನುಗಳಿಂದ ನಾನು ರಕ್ಷಿಸಲ್ಪಟ್ಟಿದ್ದೇನೆ ಮತ್ತು ನಾನೇ ರಚಿಸಿದ ಸಂಗೀತಗಳನ್ನು ನಾನು ಆಲಿಸಿದ್ದೇನೆ ಎಂದು ಸ್ಟೀವ್ ಬರೆದುಕೊಂಡಿದ್ದಾರೆ. ನಾನು ಅಸಹಾಯಕನಾಗಿದ್ದೆ. ನನಗೆ ವೈದ್ಯಕೀಯ ಆರೈಕೆಯ ಅಗತ್ಯವಿದ್ದಾಗ ನಾನು ಬದುಕಲು ನನಗೆ ನಾನೇ ಸಹಾಯ ಮಾಡಲು ಕೂಡ ಅಸಹಾಯಕನಾಗಿದ್ದೆ. ನಾನು ಟ್ರಾನ್ಸಿಸ್ಟರ್ ಮೈಕ್ರೋಪ್ರೊಸೆಸರ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂದ ಅಥವಾ ನಾನು ಕೆಲಸ ಮಾಡುವ ಹೆಚ್ಚಿನ ತಂತ್ರಜ್ಞಾನವನ್ನು ಕಂಡುಹಿಡಿದಿಲ್ಲ. ನಾನು ಬದುಕುತ್ತಿರುವ ಮತ್ತು ಸತ್ತಿರುವ ನನ್ನ ಕುಟುಂಬದವರನ್ನು ಪ್ರೀತಿಸುತ್ತೇನೆ ಮತ್ತು ಮೆಚ್ಚುತ್ತೇನೆ. ನನ್ನ ಜೀವನ ಮತ್ತು ಯೋಗಕ್ಷೇಮಕ್ಕಾಗಿ ಅವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತನಾಗಿದ್ದೇನೆ ಎಂದು ಅವರು ಹೇಳಿದರು. ನನ್ನ ಐಪ್ಯಾಡ್ನಿಂದ ಕಳುಹಿಸಲಾಗಿದೆ ಎಂಬ ಕ್ಲಾಸಿಕ್ ಆಪಲ್ ಸಂದೇಶದೊಂದಿಗೆ ಇಮೇಲ್ ಅಂತ್ಯಗೊಂಡಿದೆ. ನೋಡಿದ್ರಲ್ವಾ, ಸ್ಟೀವ್ ಜಾಬ್ಸ್ರವರು ತಮ್ಮ ಕೊನೆಯ ವರ್ಷದಲ್ಲಿ ಅಥವಾ ತಮ್ಮ ಕೊನೆಯ ದಿನಗಳಲ್ಲಿ ಯಾವ ರೀತಿಯಾದಂತಹ ಭಾವನೆಗಳನ್ನು ಒಂದೆಡೆ ಸೇರಿಸಿ ಅದನ್ನು ಇಮೇಲ್ ರೀತಿಯಲ್ಲಿ ತಯಾರಿಸಿ ಜನರಿಗೆಲ್ಲ ಕೊಟ್ಟು ಹೋಗಿದ್ರು ಅಂದರೆ ಅದರಿಂದ ನಾವೇನೆಲ್ಲ ಕಲಿಬಹುದು ಅಂದರೆ ಇಲ್ಲಿ ಇರೋದು ಯಾವುದು ನಮ್ಮದಲ್ಲ ಅನ್ನೋ ಅರ್ಥದಲ್ಲಿ ಅವರು ಮಾತನಾಡಿದರು. ಎಸ್, ಇವಿಷ್ಟು ಇವತ್ತಿನ ಸುದ್ದಿಗಳಾಗಿದ್ವು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.